ನಿಮ್ಮನ್ನು ಉಡುಪಿಯ ಸರ್ಕಾರಿ ಪ್ರೌಢಶಾಲೆಯ ರಮೇಶ್ ಎಂದು ಭಾವಿಸಿಕೊಂಡು ಶಾಲಾ ಶೈಕ್ಷಣಿಕ ಪ್ರವಾಸಕ್ಕೆ ಹೋಗಲು ಅನುಮತಿ ಹಾಗೂ ಮೂರು ಸಾವಿರ ರೂಪಾಯಿಗಳನ್ನು ಕಳುಹಿಸಿಕೊಡುವಂತೆ ಕೋರಿ ಶಿವಮೊಗ್ಗ ಕುವೆಂಪು ನಗರದಲ್ಲಿ ವಾಸವಿರುವ ಬಸವರಾಜಪ್ಪ ಎಂಬ ಹೆಸರಿನ ತಂದೆಯವರಿಗೆ ಪತ್ರ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಈ ರೀತಿಯಾಗಿ ನಾವು ಬರೆದಾಗ ನನ್ನ ಪತ್ರ ಲೇಖನ ಹೇಗೆ ಬರೀಬೇಕಂತೇಳಿ ವಿಡಿಯೋದಲ್ಲಿ ನೋಡ್ತೋಗೋಣ ಇಲ್ಲಿ ಬಲಭಾಗದೊಳಗೆ ಇಂದ ಅಂದ್ರೆಗಿನ ಇಲ್ಲಿ ಯಾರು ಬರೀತಾ ಇದ್ದಾರೆ ರಮೇಶ್ ತನ್ನ ತಂದೆಗೆ ಬರೀತಾ ಇದ್ದಾನೆ ಆದ ಕಾರಣ ರಮೇಶನ ಒಂದು ವಿಳಾಸವನ್ನು ಹೆಸರಿನ ವಿಳಾಸವನ್ನ ಇಲ್ಲಿ ಬರೀಬೇಕಾಗತ್ತೆ ಓಕೆ ರಮೇಶ್ ಅಂತಕ್ಕಂಥದ್ದು ಬರೆದು ಆನಂತರ ಹತ್ತನೇ ತರಗತಿ ವಿದ್ಯಾರ್ಥಿ ತ ಹತ್ತನೇ ತರಗತಿ ವಿದ್ಯಾರ್ಥಿ ಓಕೆ ಆನಂತರ ತರಗತಿ 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 ಅಂತ ಬರ್ರಿ ಆನಂತರ ಸರ್ಕಾರಿ ಪ್ರೌಢಶಾಲೆ ಅಲ್ಲಿ ಕೊಟ್ಟಿದ್ದಾರೆ ಸರ್ಕಾರಿ ಪ್ರೌಢಶಾಲೆ ಉಡುಪಿ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ ರೈಟ್ ಅದೇ ಥರನಾಗಿ ಇಲ್ಲಿ ಬರಿತಾ ಹೋಗಿ ಸರ್ಕಾರಿ ಪ್ರೌಢಶಾಲೆ ಉಡುಪಿ ಅಂತಕ್ಕಂಥದ್ದು ಇಲ್ಲಿ ಮೆನ್ಷನ್ ಮಾಡಿ ಓಕೆನಾ ಅದಕ್ಕಾಗಿ ದಿನಾಂಕವನ್ನು ಮೆನ್ಷನ್ ಮಾಡಿ ಯಾವ ದಿನಾಂಕ ಈ ಒಂದು ಪತ್ರಲೇಖನ ಬರಿತಾ ಇರ್ತಾರ ಆ ಒಂದು ದಿನಾಂಕವನ್ನು ಇಲ್ಲಿ ಮೆನ್ಷನ್ ಮಾಡಿ ಓಕೆನಾ ರೈಟ್ ಇಲ್ಲಿ ಅಲ್ಪ ವಿರಾಮ ಹಾಕಿ ಉಡುಪಿಯದಲ್ಲಿ ಪೂರ್ಣ ವಿರಾಮ ಹಾಕಿ ಇಲ್ಲಿ ಚಿಹ್ನೆಗಳನ್ನ ಮರಿತಾ ಹೋಗಬೇಡಿ ಓಕೆನಾ ಅಲ್ಪ ವಿರಾಮ ಎಲ್ಲವಕ್ಕೂ ಕೊನೆಗೆ ಪೂರ್ಣ ವಿರಾಮ ಆನಂದ್ರೆ ಇದಕ್ಕಾಗಿ ದಿನಾಂಕವನ್ನು ಬರ್ರಿ ಯಾವ ದಿನಾಂಕ ಇರ್ತಾರೆ ಈ ಒಂದು ಪತ್ರಲೇಖನ ಅಂತಕ್ಕಂಥದ್ದು ಆ ದಿನಾಂಕವನ್ನು ಇಲ್ಲಿ ಮೆನ್ಷನ್ ಮಾಡಿ ಇಲ್ಲಿ ಮೂರು ಮೂರು ಎರಡು ಸಾವಿರದ ಇಪ್ಪತ್ತ್ಮೂರು ಅಂತಕ್ಕಂಥ ಬರ್ತೇನೆ ಓಕೆ ಅಂದರೆ ಎರಡು ಭಾಗಗಳಿವೆ ಎಡ ಭಾಗದಾಗ ಏನು ಮಾಡ್ತೀರಾ ಗೆ ಅಂತಲೂ ಬರಿಬೋದು ಇವರಿಗೆ ಅಂದರೆ ಟು ಅಂತೇಳಿ ನಾವು ಇಂಗ್ಲೀಷ್ನಲ್ಲಿ ಹೇಳ್ತೇವೆ ರೈಟ್ ಇವರಿಗೆ ಅಂತ ಬರೆದು ಯಾರು ಆಲ್ರೆಡಿ ಕೊಟ್ಟಿದ್ದಾರೆ ಅಲ್ಲಿ ಬಸವರಾಜಪ್ಪ ಅಂತಕ್ಕಂಥದ್ದು ತಂದೆ ಅಂತಕ್ಕಂಥದ್ದು ಅದಕ್ಕೆ ನಿವೃತ್ತಿಯಾಗಿ ಬಸವರಾಜಪ್ಪ ಅಂತಕ್ಕಂಥದ್ದು ಬರ್ರಿ ಓಕೆ ನಮ್ಮ ಬಸವರಾಜಪ್ಪ ಮನೆ ನಂಬರ್ ಇಲ್ಲಿ ಮೆನ್ಷನ್ ಮಾಡಿ ಅದ ನಂತರ ಮನೆ ನಂಬರ್ ಎರಡು ಬಾರ್ ಮೂರು ಏಳು ಮೂರು ಅಂತಕ್ಕಂಥದ್ದು ಓಕೆ ಅದಾದ ನಂತರ ಆಲ್ರೆಡಿ ಕೊಟ್ಟಿದ್ದಾರೆ ಕುವೆಂಪು ನಗರ ಅಂತಕ್ಕಂಥದ್ದು ಆಲ್ರೆಡಿ ಕೊಟ್ಟಿದ್ದಾರೆ ಅದೇ ಥರ ಈ ನೀವು ಕೂಡ ಇಲ್ಲಿ ಬರ್ರಿ ಕುವೆಂಪು ನಗರ ಅಂತಕ್ಕಂಥದ್ದು ಇಲ್ಲಿದೆ ಅಂದ್ರೆ ಶಿವಮೊಗ್ಗ ಅಂತ ಆಲ್ ಆಲ್ರೆಡಿ ಅವರು ಅಡ್ರೆಸ್ ಕೊಟ್ಟಿದ್ದಾರೆ ಅದೇ ಥರನ ಇವು ಬರೀತಾ ಹೋಗಿ ಶಿವಮೊಗ್ಗ ಓಕೆ ಅದರಲ್ಲಿ ನೋಡಿ ಬಸವರಾಜಪ್ಪ ಅಂತರ ಅಲ್ಪ ವಿರಾಮ ಮನೆಯ ನೆಂಬರ ಅಂತ ಅಲ್ಪ ವಿರಾಮ ಕುವೆಂಪು ನಗರ ಅಂತ ಅಲ್ಪ ವಿರಾಮ ಪೂರ್ಣ ವಿರಾಮ ಹಾಕಿ ಓಕೆ ಇದು ಪತ್ರದ ಒಡಲು ಅಂತ ಕರಿತೇವೆ ಕ್ಷೇಮ ಅಂತಕ್ಕಂಥದ್ದು ಇಲ್ಲಿ ಬರಿಬೇಕಾಗುತ್ತೆ ಕ್ಷೇಮ ಅಂತ ಬರೆದ್ರೆ ಕ್ಷೇಮ ಅಂತ ಬರೆದು ಅಲ್ಪ ವಿರಾಮ ಹಾಕಿ ಇಲ್ಲಿ ಪತ್ರ ನೋಡಲು ಇಲ್ಲಿ ವಿವರಣೆ ತಿಳಿಸ್ತಾ ಹೋಗಿ ಓಕೆನಾ ರೈಟ್ ತೀರ್ಥರೂಪ ತಂದೆಯವರಿಗೆ ನಿಮ್ಮ ಮಗನಾದ ರಮೇಶ್ ಮಾಡುವ ನಮಸ್ಕಾರಗಳು ನಮಸ್ಕಾರಗಳು ನಾನು ಇಲ್ಲಿ ಆರೋಗ್ಯವಾಗಿದ್ದೇನೆ ನಾನು ಇಲ್ಲಿ ಆರೋಗ್ಯವಾಗಿದ್ದೇನೆ ನೀವೆಲ್ಲರೂ ಕ್ಷೇಮವಾಗಿರುವಿರೆಂದು ಕ್ಷೇಮವಾಗಿರುವಿರೆಂದು ಭಾವಿಸುತ್ತೇನೆ ಮತ್ತು ನೋಡಿ ತೀರ್ಥರೂಪ ತಂದೆಯವರಿಗೆ ನಿಮ್ಮ ಮಗನಾದ ರಮೇಶ್ ಮಾಡುವ ನಮಸ್ಕಾರಗಳು ನಾನು ಇಲ್ಲಿ ಆರೋಗ್ಯವಾಗಿದ್ದೇನೆ ನೀವೆಲ್ಲರೂ ಕ್ಷೇಮವಾಗಿರುವಿರೆಂದು ಭಾವಿಸಿರುತ್ತೇನೆ ಈ ಪತ್ರ ಬರೆಯುವ ಉದ್ದೇಶವೆಂದರೆ ನಮ್ಮ ಶಾಲೆಯಲ್ಲಿ ಶೈಕ್ಷಣಿಕ ಪ್ರವಾಸವನ್ನು ಶೈಕ್ಷಣಿಕ ಪ್ರವಾಸವನ್ನು ಮಾರ್ಚ್ ತಿಂಗಳ ಎರಡನೇ ವಾರದಲ್ಲಿ ಮಾರ್ಚ್ ತಿಂಗಳ ಎರಡನೇ ವಾರದಲ್ಲಿ ಎರಡನೇ ವಾರದಲ್ಲಿ ಪ್ರವಾಸವನ್ನು ಪ್ರವಾಸವನ್ನು ಕೈಗೊಳ್ಳಲಾಗುವುದೆಂದು 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 ನಮ್ಮ ಮುಖ್ಯೋಪಾಧ್ಯಾಯರು ನಮ್ಮ ಮುಖ್ಯೋಪಾಧ್ಯಾಯರು ತಿಳಿಸಿದ್ದಾರೆ ತಿಳಿಸಿದ್ದಾರೆ ಓಕೆ ಹತ್ತನೇ ತರಗತಿಯ ವಿದ್ಯಾರ್ಥಿಗಳಾದ ನಮಗೆ ಹತ್ತನೇ ತರಗತಿ ವಿದ್ಯಾರ್ಥಿಗಳಾದ ನಮಗೆ ಪ್ರೌಢಶಾಲೆಯಲ್ಲಿ ಪ್ರೌಢಶಾಲೆಯಲ್ಲಿ ಇದೇ ಅಂತಿಮ ವರ್ಷದ ಪ್ರವಾಸಕ್ಕೆ ಅಂತಿಮ ವರ್ಷದ ಪ್ರವಾಸಕ್ಕೆ ಹೋಗೋಣವೆಂದು ಹೋಗೋಣವೆಂದು ಸ್ನೇಹಿತರು ಸ್ನೇಹಿತರು ತರಗತಿ ಶಿಕ್ಷಕರು ತೀರ್ಮಾನವನ್ನು ತೀರ್ಮಾನವನ್ನು ಕೈಗೊಂಡಿದ್ದಾರೆ ಕೈಗೊಂಡಿದ್ದಾರೆ ಆದ್ದರಿಂದ ಈ ಈ ಪ್ರವಾಸಕ್ಕೆ ಹೋಗಲು ಹೋಗಲು ಅನುಮತಿ ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ ಪ್ರವಾಸಕ್ಕೆ ಹೋಗಲು ಅನುಮತಿ ನೀಡಬೇಕೆಂದು ಕೇಳಿಕೊಳ್ಳುತ್ತೇನೆ ಪ್ರವಾಸಕ್ಕೆ ಎರಡು ಸಾವಿರ ರುಗಳ ಶುಲ್ಕ ಎರಡು ಸಾವಿರ ರುಗಳ ಶುಲ್ಕ ಶುಲ್ಕ ಅಂದರೆ ಫೀ ಅಂತಕ್ಕಂಥದ್ದು ಎರಡು ಸಾವಿರ ರೂಪಾಯಿ ಹೋಗಲಿಕ್ಕೆ ಫೀ ಹೆಚ್ಚಿನ ಖರ್ಚಿಗೆ ಹೆಚ್ಚಿನ ಖರ್ಚಿಗೆ ಸಾವಿರ ರುಗಳು ಒಟ್ಟು ಮೂರು ಸಾವಿರ ರುಗಳನ್ನು ರು ಅಂದರೆ ರೂಪಾಯಿಗಳಂಥೇಳಿ ಓಕೆನಾ ರೂಪಾಯಿಗಳನ್ನು ಕಳುಹಿಸಿಕೊಡಬೇಕಾಗಿ ಕೋರಿಕೆ ಕಳುಹಿಸಿ ಕೊಡಬೇಕಾಗಿ ಕೋರಿಕೆ ಇಲ್ಲಿ ಕೋರಿಕೆ ಅಂತ ಬರದ್ರಾ ಆ ಇಲ್ಲಿ ಹೇಳಿ ಮಾತೃಶ್ರೀ ಮಾತೃಶ್ರೀ ಅವರಿಗೆ ಈ ಶೈಕ್ಷಣಿಕ ಪ್ರವಾಸದ ಬಗ್ಗೆ ಹೇಳಿ ಈ ಶೈಕ್ಷಣಿಕ ಪ್ರವಾಸದ ಬಗ್ಗೆ ಹೇಳಿ ಹಾಗೂ ನನ್ನ ನಮಸ್ಕಾರಗಳನ್ನು ತಿಳಿಸಿ ನನ್ನ ನಮಸ್ಕಾರಗಳನ್ನು ತಿಳಿಸಿ ಆನಂತರ ಮಧು ಹಾಗೂ ರವಿ ರವರಿಗೆ ನನ್ನ ಪ್ರೀತಿಯ ನೆನಪುಗಳು ಇವರು ತಮ್ಮಂದಿರು ಓಕೆನಾ ಪ್ರೀತಿಯ ನೆನಪುಗಳು ತಿಳಿಸಿ ನಿಮ್ಮ ಉತ್ತರಕ್ಕಾಗಿ ನಿಮ್ಮ ಉತ್ತರಕ್ಕಾಗಿ ನಿರೀಕ್ಷಿಸುತ್ತಿರುತ್ತೇನೆ ನಿರೀಕ್ಷಿಸಿರುತ್ತೇನೆ ಓಕೆ ನಿರೀಕ್ಷಿಸುತ್ತಿರುತ್ತೇನೆ ಅದಂತರ ಪೂರ್ಣ ವಿರಾಮ ಹಾಕಿ ಇಂತಿ ನಮಸ್ಕಾರಗಳು ಇಂತಿ ನಮಸ್ಕಾರಗಳು ಓಕೆ ಇಲ್ಲಿ ನಿಮ್ಮ ಪ್ರೀತಿಯ ಮಗ ಅಂತಲೂ ಬರಿಬೋದು ಇಂತಿ ನಿಮ್ಮ ಪ್ರೀತಿಯ ಮಗ ಅಂತಲೂ ಇಲ್ಲಿ ಬರಿಬೋದು ಓಕೆ ನಾನು ನಿಮ್ಮ ಪ್ರೀತಿಯ ಮಗ ರಮೇಶ್ ಅಂತ ಬರೆದು ಬಿಟ್ಟರೆ ಈ ಒಂದು ಪತ್ರಲೇಖನ ಅಂತಕ್ಕಂಥದ್ದು ಪೂರ್ಣವಾಗುತ್ತೆ ಪೂರ್ಣ ಅಂಕ ಮಾಡಲಿಕ್ಕೆ ಸಾಧ್ಯ ಹಾಗಾದರೆ ಈ ಒಂದು ಪತ್ರಲೇಖನ ಅಂತಕ್ಕಂಥದ್ದು ಇಷ್ಟು ಆಯಿತು ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮೇಬಿಡಿ ನಿಮಗೆ ಎಂತಹ ಪತ್ರಲೇಖನ ಬೇಕಂತೇಳಿ ಕಾಣಿಸ್ತೀವಿ ಕಮೆಂಟ್ ಮಾಡಿ ಆ ಒಂದು ಪತ್ರಲೇಖನ ಬರಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ಹಾಗಾದ್ರೆ ಒಂದು ವೀಡಿಯೋ ಮುಗಿಸಲಿ ಮತ್ತೊಂದು ಹೊಸ ವೀಡಿಯೋನಿಂದ ಭೇಟಿ ಆಗ್ತಾನೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್